ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಲ್ಲ, ಹಂಗಾಗಿ ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನನ್ನ ಸಿಸ್ಟರ್ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ರು, ತೋರಿಸಿ ಅಕ್ಕ ಅದು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತ, ಹಂಗಾಗಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ನಾನು ಏನು ಮಾಡ್ತೀನಿ, ಸ್ವಲ್ಪ ಸ್ಕಿನ್ ಎಲ್ಲ ಡ್ರೈ ಆಗಿತ್ತು ಅಂತಂದರೆ ರೋಸ್ ವಾಟರ್ನ ಬಳಸ್ತೀನಿ. ಇದು ನಾನು ಪರ್ಪಲಲ್ಲಿ ಅಥವಾ ನಾಯ್ಕದಲ್ಲದ ಕೂಡ ನಾನು ತೊಗೊಂಡಿದ್ದು. ರೋಸ್ ವಾಟರ್ ಬರುತ್ತಲ್ವ, ಮನೇಲೂ ಕೂಡ ಮಾಡ್ಕೊಳ್ಬೋದು. ಇದನ್ನು ಡ್ರೈ ಆಗಿತ್ತು ಸ್ಕಿನ್ನು ಅಂದರೆ ಸ್ವಲ್ಪ ಮಾಯಿಶ್ಚರೈಸರ್ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಒಂದು ಎರಡು ಮೂರು ಸ್ಪ್ರೇನ ಇದು ಮಾಡಿಕೊಂಡು ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಯಾವುದೇ ಪ್ರಾಡಕ್ಟ್ನ ನೀವು ಫೇಸ್ಗೆ ಹಚ್ತೀರಾ ಅಂತಂದ್ರೂ ಸ್ವಲ್ಪ ಹೊತ್ತು ಅದು ಫೇಸು ಅಬ್ಸರ್ವ್ ಮಾಡ್ಕೋವರೆಗೂ ನೀವು ಬಿಡಬೇಕಾಗತ್ತೆ. ಒಂದು 5 ನಿಮಿಷ ಬಿಟ್ಟು ಆ ನಂತರ ಬೇರೆ ಪ್ರಾಡಕ್ಟ್ನ ಬಳಸಬೇಕಾಗತ್ತೆ. ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಕ್ಷಾಬಂಧನ್ ಇರೋದ್ರಿಂದ ಚಂದನ್ಗೂ ಕೂಡ ಚಾಕ್ಲೇಟ್ ಕೊಡಿಸ್ಬೇಕು. ಅವ್ನ ಕ್ಲಾಸ್ಮೇಟ್ಸ್ ಎಲ್ಲ ಕಟ್ತಾರಲ್ವ ರಾಖಿನ, ಅವ್ರಿಗೇನಾದರೂ ಕೊಡಬೇಕು ಅಂತ ಹೇಳ್ತಾ ಇದ್ದ. ಅಷ್ಟೊಂದು ಟೈಮ್ ಇಲ್ಲ ಚಿನ್ನ, ಇವಾಗ ಚಾಕ್ಲೇಟ್ ತೊಗೊಂಡೋಗು ಅಂತ ಹೇಳ್ದೆ. ಬೆಳಗ್ಗೆನೆ ನೆನ್ನೆನೆ ತೊಗೊಂಬಂದು ಕೊಡಬೇಕಾಯ್ತು. ಇಲ್ಲ ಅಂತ ಅಂದಿದ್ರೆ ಇವಾಗ ಬೆಳಗ್ಗೆನೆ ನಾವು ಶಾಪ್ಗೆಲ್ಲ ಹೋಗಿ ಪರ್ಚೇಸ್ ಮಾಡ್ತೀವಿ ಅಂದರೆ ಆಗಲ್ಲ ಅಲ್ವಾ, ಹಂಗಾಗಿ ಚಾಕ್ಲೇಟ್ ತೊಗೊಂಡೋಗು ಅಂತ ಹೇಳಿದ್ದೀನಿ. ಇವಾಗ ಇಲ್ಲಿ ನಾನು ಎರಡು ವಿಟಮಿನ್ ಸಿ ಇದನ್ನು ತೋರಿಸ್ತಾ ಇದ್ದೀನಿ. ನಿಯೋಸಿಯಾಮೈಡ್ ಬರುತ್ತಲ್ವಾ ಮಿನಿಮಲಿಸ್ಟ್ ಅವ್ರಲ್ಲಿ, ಅದು ತುಂಬಾ 100ಗೆ 100 ಕೊಡ್ಬೋದು ಅಂತ ಹೇಳ್ಬೋದು. ವಿಟಮಿನ್ ಸಿನೂ ಬರುತ್ತೆ, ನಿಯೋಸಿಯಾಮೈಡ್ ಅಂತಲೂ ಬರುತ್ತೆ. ನಿಮ್ಗೆ ಏನಾದರೂ ಪಿಂಪಲ್ಸಿಂದ ಕಲೆಗಳಾಗಿದ್ರೆ ಖಂಡಿತವಾಗ್ಲೂ ಮಿನಿಮಲಿಸ್ಟ್ ಅವ್ರದ್ದು ಬಳಸಿ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಪಿಲಿಗ್ರಿಮ್ ಅವ್ರದ್ದು, ಅದನ್ನು ಕೂಡ ಅಷ್ಟು ನನಗೇನು ಅಷ್ಟು ಅದು ಇಷ್ಟ ಆಗಲಿಲ್ಲ. ಇದಂತೂ ಮಿನಿಮಲಿಸ್ಟ್ ಅವ್ರದ್ದು ತುಂಬಾ ಇಷ್ಟ ಆಯಿತು, ಖಾಲಿ ಕೂಡ ಆಗಿದೆ. ಇನ್ನೊಂದು 2 ಡ್ರಾಪ್ ಇರ್ಬೋದು ಅಷ್ಟೇ, ಎಲ್ಲಾದರೂ ಒಗ್ಗೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಇಟ್ಕೊಂಡಿದ್ದೀನಿ, ಪೂರ್ತಿಯಾಗಿ ಖಾಲಿ ಮಾಡಿಲ್ಲ. ಇನ್ನೊಂದು 2 ಡ್ರಾಪ್ ಇದೆ, ಇವಾಗ ಹಚ್ಚಿ ತೋರಿಸ್ತೀನಿ. ಹಚ್ಚಿದ ತಕ್ಷಣವೇ ನಿಮಗೆ ಎಷ್ಟು ಬ್ರೈಟ್ನಿಂಗ್ ಬರುತ್ತೆ ಸ್ಕಿನ್ನು ಅಂದರೆ ನೀವು ಒಂದು ಇದರಲ್ಲೇ ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು, ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದಾಗ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಇದಕ್ಕಂತೂ ನಾನು 10ಗೆ 10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ, ಇದ ಥರ ನಾವು ರಬ್ ಮಾಡಬಾರ್ದು, ಅದನ್ನು ಒಂದು 2 ಡ್ರಾಪ್ ಅಷ್ಟು ಹಾಕ್ಕೊಂಡು ಜಾಸ್ತಿ ಫೇಸ್ ಮೇಲೆ ರಬ್ ಮಾಡಬಾರ್ದು, ಅದು ಅಬ್ಸರ್ವ್ ಮಾಡ್ಕೋಬೇಕು ಸ್ಕಿನ್ನು. ಹಂಗಾಗಿ ನಿಧಾನಕ್ಕೆ ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಪ್ರತಿದಿನ ಯೂಸ್ ಮಾಡ್ತೀರಾ ಅಂದರೆ ಖಂಡಿತ ಇಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ನಿಮಗೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಇನ್ನು 2 ಡ್ರಾಪ್ ಇದ್ದಿದ್ದು ನೋಡಿ, ಸ್ಕಿನ್ ಎಷ್ಟು ಚೆನ್ನಾಗಿ ಒಂಥರ ಬ್ರೈಟ್ ಕಾಣಿಸ್ತಾ ಇದೆ, ಈ ಥರ ಅನಿಸುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಒಂದು ಸಿರಮ್ಸು, ನೀವು ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಇದನ್ನು ನನಗೆ ಯಾರು ಹೇಳಿದ್ದು ಅಂದರೆ ನಾನು 1 ವರ್ಷದಿಂದ ಬಳಸ್ತಾ ಇದ್ದೀನಿ, ನನಗೆ ಡಾಕ್ಟ್ರೇ ಹೇಳಿದ್ದು. ಯಾಕೆಂದರೆ ಸ್ಕಿನ್ನಲ್ಲಿ ನನಗೆ ಮೊದಲಿಂದನೂ ಚಿಕ್ಕ ಇದರಿಂದನೂ ನನಗೆ ಯಾವುದೇ ರೀತಿ ಪಿಂಪಲ್ ಮಾರ್ಕ್ಸ್ಗಾಗಲಿ ಪಿಂಪಲ್ಸ್ ಆಗಲಿ ಯಾವತ್ತೂ ನನಗೆ ಬಂದಿದ್ದೇ ಇಲ್ಲ ಅಂತ ಹೇಳ್ಬೋದು. ನನ್ನ ಸ್ಕಿನ್ನೇ ಆಗಲಿ ತುಂಬಾ ಚೆನ್ನಾಗಿತ್ತು. ಆ 1 ವರ್ಷದಿಂದ ನನಗೆ ಚಿಕ್ಕ ಕಲೆಗಳು ಆಗೋಕ್ಕೆ ಸ್ಟಾರ್ಟ್ ಆಯಿತು ಮುಖದ ಮೇಲೆ. ಆಮೇಲೆ ನಾನು ಒಂದ್ಸಲಿ ನಾವು ಕಣ್ವಾಗಿ ಹೋಗಿದ್ವಿ ಅಂತ ಹೇಳಿದ್ವಲ್ವ ಮನೆಯವ್ರಿಗೆ, ಆ ರಿಪೋರ್ಟ್ ಇನ್ನ ಬಂದಿರಲಿಲ್ಲ, ಕುತ್ಕೊಂಡಲ್ಲಿ ನೋಡೋಣ ತೋರ್ಸೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ವಿ. ಆ ಒಂದು ಡಾಕ್ಟ್ರು ನಮಗೆ ತುಂಬಾ ಇದಾಗ್ಬಿಟ್ಟಿದ್ದಾರೆ, ನಾವು ಪ್ರತಿ ವರ್ಷ ಹೋಗ್ತೀವಲ್ವ, ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಸನ್ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ, 2. ಇದು ಮಗನಿಗೆ ಅಂತ ತರಿಸಿದ್ದು, ಅವ್ನು ತುಂಬ ಈ ಒಂದು ರಜದಲ್ಲಿ ಆಟ ಆಡಕ್ಕೆ ಹೋಗ್ತಿದ್ನಲ್ವ, ಅವನಿಗೆ ಬೇಕು ಅಂತ ಅಂದ್ಬಿಟ್ಟು ಆಕ್ವಾಲಾಜಿಕ್ ಅದು. ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದರಲ್ಲಿ, ಹಂಗಾಗಿ ಅದನ್ನು ಮಗನಿಗೆ ಅಂತ ತರಿಸಿದ್ದೆ. ಇದು ನ್ಯೂಟ್ರಿಜನ್ ಅವ್ರದ್ದು, ಇದನ್ನು ನಾನು ಬಳಸ್ತಾ ಇದ್ದೀನಿ. ಇದು ಮಿನಿಮಲಿಸ್ಟ್ ಅವ್ರದ್ದು ಮಾಯಿಶ್ಚರೈಸರು, ಇದು ಓಡಿಸ್ತು, ತುಂಬಾ ಚೆನ್ನಾಗಿದೆ ಇದು ಕೂಡ ಮಿನಿಮಲಿಸ್ಟ್ ಅವ್ರದ್ದು. ನೀವು ನಿಮ್ಮ ಸ್ಕಿನ್ಗೆ ಯಾವುದಾಗುತ್ತೆ ನೋಡಿಕೊಂಡು, ನನ್ನದು ಕಾಂಬಿನೇಷನ್ ಸ್ಕಿನ್ನು, ಇತ್ತಗೆ ಡ್ರೈಯೂ ಇಲ್ಲ ಇತ್ತಗೆ ಆಯಿಲೂ ಇಲ್ಲ ಅಂತ ಹೇಳ್ತಾರಲ್ವಾ ಕಾಂಬಿನೇಷನ್ ಸ್ಕಿನ್ನು, ಹಂಗಾಗಿ ನಾನು ಅದನ್ನು ಈ ಥರ ಬಳಸ್ತಾ ಇದ್ದೀನಿ. ನಿಮ್ಮ ಸ್ಕಿನ್ನು ಯಾವ ಟೈಪ್ ಇದೆ ಅದನ್ನು ನೋಡಿಕೊಂಡು ನೀವು ಈ ಒಂದು ಏನು ಸನ್ಸ್ಕ್ರೀನ್ನ ಬಳಸಬೇಕಾದ್ರೆ ಜೆಲ್ಲಲ್ಲೂ ಬರುತ್ತೆ, ನೋಡಿಕೊಂಡು ನೀವು ಬಳಸ್ಕೊಳ್ಳಿ. ಇವಾಗ 2 ನಮ್ಮ ಬೆರಳಿದೆಯಲ್ಲ, 2 ಬೆರಳಷ್ಟು ನಾವು ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಬಿಸಿಲು ಇದ್ದಾಗ ಇದನ್ನು ಸನ್ಸ್ಕ್ರೀನ್ನ ಬಳಸಬೇಕಾಗತ್ತೆ. ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ನ ತೊಗೊಂಡು ಈ ಥರ ಹಚ್ಕೊಂಡು ಒಂದೇ ಒಂದು ಸ್ವಲ್ಪ ಕಾಜಲ್ಲು ಮತ್ತು ಒಂದು ಲಿಪ್ ಬಾಮ್ನ ಹಚ್ಬಿಟ್ರೆ ನನ್ನ ಒಂದು ಸ್ಕಿನ್ ಕೇರ್ ರುಟೀನ್ ಮುಗೀತು. ಹೊರಗಡೆ ಹೋಗ್ಬೇಕಾದ್ರೆ ನಾನು ಸನ್ಸ್ಕ್ರೀನ್ನ ಬಳಸ್ಕೋತೀನಿ. ಇನ್ನು ಡೇ ಕ್ರೀಮ್ ಅಂದರೆ ಸನ್ಸ್ಕ್ರೀನ್ ಆದಮೇಲೆ ಡೇ ಕ್ರೀಮ್ ಅವ್ರದ್ದು, ಡೇ ಕ್ರೀಮ್ನ ಒಂದನ್ನು ಬಳಸ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ನಿಮಗೆ ಹೇಳ್ತಾ ಇದ್ದೆ ಅಲ್ವಾ ಡಾಕ್ಟ್ರ್ ಹತ್ರ ಹೋಗಿದ್ದಾಗ ಅವರು ಕುತ್ಕೊಂಡಿದ್ವಿ ನಾನು ಹಸ್ಬೆಂಡು, ಆಮೇಲೆ ಕೇಳಿದೆ ಇರಿ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಬರ್ತೀನಿ ಅಂತ. ಅಲ್ಲಿ ಹೋಗಿ ನಾನು ಮೇಡಮ್ ಈ ಥರ ಆಗಿದೆಯಲ್ಲ ಏನು ಮಾಡೋದು ಅಂತ ಹೇಳಿದೆ. ಆಮೇಲೆ ಎಷ್ಟು ಏಜು ಅಂದರು, 35 ಅಂದೆ. 35ಗೆ ಈ ಥರ ಆಗಲ್ವಲ್ಲ, ತುಂಬ ಓಡಾಡ್ತೀವಿ ಅನ್ಸುತ್ತೆ ಬಿಸಿಲಲ್ಲಿ. ಅವರು ಹೆಂಗೆ ಅಂದರೆ ನಮ್ಮ ಅಮ್ಮನಿಗಿಂತ ಏಜ್ ಆಗಿದೆ ಅವ್ರಿಗೆ, ಅವರು ಅಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಈ ಥರ ಆಗಲ್ವಲ್ಲ, ನಿನ್ಗೆ ಯಾಕೆ ಈ ಥರ
ಆಯ್ತು, ತುಂಬಾ ಓಡಾಡ್ತೀಯ ನೀನ್ ಬಿಸಿಲಲ್ಲಿ, ಸನ್ಸ್ಕ್ರೀನ್ ಬಳಸ್ತಾ ಇಲ್ವಾ, ಈ ತರ ಅವರೇ ಇದನ್ನೆಲ್ಲ ಹೇಳಿದ್ದು ನನಗೆ, ಈ ತರ ನೀನು ಇದನ್ನ ಬಳಸ್ಬೇಕು, ವಿಟಮಿನ್ ಸಿ ಇರೋಂಥ ಸಿರಮ್ನ ಬಳಸು, ಆಮೇಲೆ ಸನ್ಸ್ಕ್ರೀನ್ನ ಬಿಡಬೇಡ, ಅದನ್ನು ಬಳಸು, ಯಾಕೆಂದರೆ ಈ ಏಜಲ್ಲಿ ನೀವು ಬಳಸಲ್ಲ, ಮುಂದಕ್ಕೆ ಅದು ಜಾಸ್ತಿ ನಿಮ್ಮ ಸ್ಕಿನ್ನು ತೊಗೊಂಡು ಲಾಸ್ಟಲ್ಲಿ ನಿಮಗೆ ಅದು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಂಗೆ ಅದೆಲ್ಲ ತೋರಿಸುತ್ತೆ ನಿಮಗೆ ಅಂತ ಹೇಳಿದ್ರು. ಅವತ್ತಿಂದ ನಾನು 1 ವರ್ಷದಿಂದ ಬಳಸ್ತಾ ಇದ್ದೀನಿ. ಇದು ಮಾಮಾ ಅರ್ಥ ಅವ್ರದ್ದು, ಇದು ಲಿಪ್ಸ್ಟಿಕ್ ಅಲ್ಲ, ಏನು ಜೆಲ್ ಅಂತೀವ ನೋಡಿ, ಲಿಪ್ ಬಾಂಬ್, ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ನೋಡಿ. ಈ ಥರ ಹಚ್ಬಿಟ್ರೆ ಅದು ಲಿಪ್ಪನ್ನು ಮಾಯಿಶ್ಚರಿಗೂ ಇಟ್ಕೊಳುತ್ತೆ, ಮತ್ತು ಅದು ಸ್ವಲ್ಪ ಶೈನಿಂಗ್ ಕೂಡ ಲಿಪ್ಪಲ್ಲಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಕಾಜಲ್ನ ನಾನು ತುಂಬ ಯೂಸ್ ಮಾಡಿದ್ದೀನಿ, ಮಮ್ಮಾರ್ಥ ಅವ್ರದಿಂದ ಹಿಡಿದು ಲ್ಯಾಕ್ಮಿವರೆಗೂ ಎಲ್ಲ ಯೂಸ್ ಮಾಡಿದ್ದೀನಿ. ಫೈನಲಿ ನಾನು ಬಂದಿರೋದು ಯಾವುದಕ್ಕೆ ಹೇಳಿ, ಹಿಮಾಲಯಕ್ಕೆ ಬಂದಿದ್ದೀನಿ, ಯಾಕೆಂದರೆ ನಾನು ಒಬ್ಬಳೇ ಹಚ್ಚೋದ್ರಿಂದ, ಅದು 1 ಟೈಮ್ ಹಚ್ಚೋದ್ರಿಂದ ನನಗೆ 2 ವರ್ಷ ಆದ್ರೂ ಖಾಲಿ ಆಗ್ತಿರ್ಲಿಲ್ಲ, ಅದಕ್ಕೆ ಪುಟಾಣಿ ತೊಗೊಂಡು ಬಂದಿದ್ದೀನಿ. ಇದನ್ನು ತಂದು 1 ವರ್ಷ ಆಯಿತು, ಜಾಸ್ತಿ ಅದನ್ನು ಹಳೇದನ್ನು ಹಚ್ಚೋದು ಅಷ್ಟು ಒಳ್ಳೇದಲ್ಲ ನಮ್ಮ ಕಣ್ಣಿನ ಆರೈಕೆಗೆ, ಹಂಗಾಗಿ ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಇದು ಕೂಡ ಖಾಲಿ ಆಗಲ್ಲ, ನಿಮಗೆ ಗೊತ್ತು ನಮ್ಮನೇಲಿ ಯಾರು ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ಖಾಲಿನೇ ಆಗಲ್ಲ, ಹಂಗೆ ಇರುತ್ತೆ. ಹಂಗಾಗಿ ಇದಾದ್ರೆ 50 ರೂಪಾಯಿಗೆಲ್ಲ ಸಿಕ್ಬಿಡುತ್ತಲ್ವಾ, ಒಂದು ಸ್ವಲ್ಪ ಹಳೇದಾಗ್ತಿದ್ದಂಗೆ ಬಿಸಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಇದನ್ನೇ ತಗೊಂಡಿದ್ದೀನಿ. ಈ ತರ ಹಚ್ಬಿಟ್ಟು ಒಂದು ಬಿಂದಿ ಇಟ್ಕೊಂಡು ಒಂದು ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ನನ್ನ ಸ್ಕಿನ್ ಕೇರ್ ರೊಟೀನ್ ಮುಗಿಯುತ್ತೆ. ನಾನೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಗೆ ಹೇಳದ್ನಲ್ವ, ಸನ್ಸ್ಕ್ರೀನ್ನ ಹಾಕೊಂಡು ಆ ನಂತರ ನಾನು ಡೇ ಕ್ರೀಮ್ನ 1 ಲೋರಿಯಲ್ದು ಬಳಸ್ತೀನಿ ನೋಡಿ. 2 ಬೆರಳಷ್ಟು ನಾವು ಸನ್ಸ್ಕ್ರೀನ್ನ ಬಳಸ್ಬೇಕಾಗುತ್ತೆ ಹೊರಗಡೆ ಹೋಗ್ಬೇಕಾದ್ರೆ. ಖಂಡಿತವಾಗ್ಲು ನೀವು ಇದನ್ನ ತಪ್ಪನ್ನ ನಾವು ಮಾಡ್ತಾ ಇರ್ತೀವಿ, ಯಾಕೆಂದ್ರೆ ಅಪ್ಪ ಅಮ್ಮನ್ಗಿಲ್ಲ ನಮ್ಗೆ ಈ ತರ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ಕೋತೀವಿ. ಅವ್ರು ಹೇಳಿದ್ ಒಂದೇನೆ, ಇದು ಪಿಲಿಗ್ರಿಮ್ ಅವ್ರದ್ದೇ ಡೇ ಕ್ರೀಮು, ನೈಟ್ ಕ್ರೀಮ್ ಎರಡೂ ಇದೆ. ಡೇ ಕ್ರೀಮ್ ಖಾಲಿ ಆಗಿದೆ, ಇದು ಇದರಲ್ಲಿ SPF 30 ಇದೆ, ನೀವು 50 ಇರೋದನ್ನ ತಗೊಂಡ್ರೆ ತುಂಬಾ ಒಳ್ಳೇದು, ನೋಡಿಕೊಂಡು ತಗೊಳ್ಳಿ. ಸನ್ಸ್ಕ್ರೀನಲ್ಲೂ ಅಷ್ಟೇ, SPF 50 ಇದ್ದರೆ ತುಂಬಾ ಒಳ್ಳೆಯದು. ಡಾಕ್ಟ್ರ್ ಹೇಳಿದ್ರು ಆವಾಗೆಲ್ಲ ನಿಮ್ಮ ಅಜ್ಜಿ, ನಿಮ್ಮ ತಾತ ಅಥವಾ ನಿಮ್ಮ ಅಮ್ಮ ಆವಾಗಿರ್ಬೇಕಾದ್ರೆ ಇಷ್ಟೊಂದು ಪೊಲ್ಯೂಷನ್ ಇತ್ತಾ, ಇರಲಿಲ್ಲ ಅಲ್ವಾ. ಇವಾಗ ನೋಡಿ ಎಷ್ಟು ಪೊಲ್ಯೂಷನ್ ಇದೆ, ಪೊಲ್ಯೂಷನಿಂದನೂ ಅಷ್ಟೇ, ಆಹಾರದಲ್ಲೂ ಅಷ್ಟೊಂದು ಸತ್ವ ಇಲ್ಲ, ಹಂಗಾಗಿ ಸ್ಕಿನ್ನು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಆವಾಗ ಆಗ್ತಿರಲಿಲ್ಲ, ಇವಾಗ ಆಗಲ್ಲ ಅಂತ ನಾವು ಹಂಗೆ ಓಡಾಡೋಕ್ಕೆ ಆಗೋದಿಲ್ಲ, ಯೋಚನೆ ಮಾಡಿ ನೋಡು ಅಂದರು. ಅವಾಗೆಲ್ಲ ನನಗೆ ಅರ್ಥ ಆಯಿತು, ಸರಿ ಅಂತ ಅಂದ್ಬಿಟ್ಟು ಅವತ್ತಿಂದ ನಾನು ವಿಟಮಿನ್ ಸಿ ಇರೋಂಥ ಸಿರಮು ಮತ್ತು ಈ ಥರ ಕ್ರೀಮ್ಗಳನ್ನ ಬಳಸ್ತಾ ಇದ್ದೀನಿ. ಚೆನ್ನಾಗಿದೆ ಇದು, ಮನೆಯವರು 6 ರಿಂದ 7 ವರ್ಷದಿಂದ ಬಳಸ್ತಾ ಇದ್ದಾರೆ. ಇದು ಲಾರಿಯಲ್ದು, ಬ್ರೈಟ್ನಿಂಗ್ ಆಗುತ್ತೆ ಇದು, ಈ ಒಂದು ಇದನ್ನ ಬಳಸೋದ್ರಿಂದ. ಇದು ಪಿಂಕ್ ಕಲರ್, ಲೈಟ್ ಪಿಂಕ್ ಬರುತ್ತಲ್ಲ ಆ ಥರ ಇದೆ, ತುಂಬಾ ಚೆನ್ನಾಗಿದೆ ಈ ಕ್ರೀಮು. 6-7 ವರ್ಷದಿಂದ ಮನೆಯವರು ಇದೊಂದೇ ಕ್ರೀಮನ್ನ ಬಳಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ರಿಸಲ್ಟು. ಹಂಗಾಗಿ ಇದು ಡಿಯೋಡ್ರೆಂಟು, ನಿಮ್ಗೆಲ್ಲರಿಗೂ ಗೊತ್ತು ಕಾರ್ಮೆಸಿ ಅವ್ರದ್ದು. ಇಷ್ಟು ನನ್ನ ಸ್ಕಿನ್ ಕೇರ್ ರೊಟೀನ್ ಆಗಿರುತ್ತೆ. ಹೊರಗಡೆ ಹೋಗ್ಬೇಕಾದ್ರೆ ಗೊತ್ತಲ್ಲ ನಿಮಗೆ, ನಾನು ಡೇ ಕ್ರೀಮು ಬಳಸ್ತೀನಿ ಅದನ್ನು. ಇನ್ನು ತಮ್ಮ ಬಂದಿದ್ದ, ಇವತ್ತು ರಾಖಿ ಹಬ್ಬ, ಹಂಗೇನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ದೇವಸ್ಥಾನಕ್ಕೆ, ಮೊನ್ನೆ ದೇವಸ್ಥಾನಕ್ಕೆ ಅಂದರೆ ದೇವ್ರಿಗಿಟ್ಟಿದ್ನಲ್ವ ಮಡ್ಲಕ್ಕಿ, ಅದನ್ನು ತೊಗೊಂಡೋಗಿ ಅಮ್ಮನವ್ರಿಗೆ ಕೊಟ್ಬಿಟ್ಟು ಹಂಗೇನೆ ಪ್ರಸಾದ ಇಸ್ಕೊಂಡು ಅಲ್ಲಿಂದ ಚಂದೂನ ಡ್ರಾಪ್ ಮಾಡಿ ಸ್ವಲ್ಪ ಬಾಳೆಹಣ್ಣು ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ತಮ್ಮನೂ ಕೂಡ ಬಂದ. ಆಮೇಲೆ ರಾಖಿ ಕಟ್ಟೋಣ ಅಂತ ಅಂದ್ಬಿಟ್ಟು ರಾಖಿ ಕುಂಕುಮ ಇಟ್ಟು ರಾಖಿ ಕಟ್ಟಿ ಅವನಿಗೆ ಅಲ್ಲಿಂದನೇ ಪೊಂಗಲ್ ತಂದಿದ್ದೆ. ಇವತ್ತು ಪ್ರಸಾದವಾಗಿ ಪೊಂಗಲ್ ಕೊಟ್ಟಿದ್ರು ಶಿವನ ದೇವಸ್ಥಾನದಲ್ಲಿ, ಹಂಗಾಗಿ ಪೊಂಗಲನ್ನು ಅವನಿಗೂ ಕೂಡ ತಿನ್ನಿಸ್ದೆ. ಇವನು ನನ್ನ ತವರಿನ ಸಿರಿ ಅಂತಲೇ ಹೇಳ್ಬೋದು, ನಾನು ಸ್ವಲ್ಪ ಸ್ವಾಭಿಮಾನಿ, ನನ್ನ ತವ್ರ ಮನೆಯಿಂದ ನಾನು ಯಾವತ್ತೂ ಏನನ್ನು ಬಯಸಿಲ್ಲ, ಮುಂದೆನೂ ಬಯಸಲ್ಲ. ಹಂಗಾಗಿ ಅವ್ರ ಮನೆ ಗೌರಿ ಹಬ್ಬಕ್ಕೊಂದು ಸೀರೆ ಬಿಟ್ಟರೆ ಇನ್ನೇನೂ ಕೂಡ ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಲೇ ಹೇಳ್ಬೋದು. ಇವತ್ತು ಕಾಸು ಕೊಡೋಕೆ ಬಂದ, ನನಗೆ ಕಾಸು ಬೇಡ ಅಂತ ಇಬ್ರು ಕೂಡ ಹಂಗೆ ಹಿಂಗೆ ಮಾಡಿಕೊಂಡು, ಇಲ್ಲ ತೊಗೊಳ್ಳೇಬೇಕು ನೀನು, ಇಲ್ಲ ಸೀರೆಯೇ ಇಲ್ಲ ಕಾಸು ಯಾವುದಾದ್ರೂ ತೊಗೋಬೇಕು ಅಂತ, ಕಾಸು ಕೊಡೋ ಪದ್ಧತಿ ಇಲ್ಲ, ಏನು ಆ ಥರ ಕಾಸು ಕೊಡಲೇಬೇಕು ಅಂತ ಏನಿಲ್ಲ, ಏನೋ ಒಂದು ಜೊತೇಲಿ ಇದ್ದೀನಿ ಅನ್ನೋ ಒಂದು ಮಾತು ಸಾಕಷ್ಟೇ, ಇನ್ನೇನು ನಮ್ಮ ಅಕ್ಕ ತಂಗಿರು ಏನು ಬಯಸಲ್ಲ ತವ್ರ ಮನೆಯಿಂದ, ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಧೈರ್ಯ ಸಾಕು. ನನ್ನ ಲೈಫಲ್ಲಿ ತಮ್ಮ ಒಂದು ಮನೆಗೆ ಪಿಲ್ಲರ್ ಎಷ್ಟು ಇಂಪಾರ್ಟೆಂಟು, 4 ಪಿಲ್ಲರು, ಹಂಗೇನೆ ತಮ್ಮ, ಹಸ್ಬೆಂಡು, 2 ಮಕ್ಕಳು ನನ್ನ ಪಿಲ್ಲರ್ಗಳು ಅಂತಲೇ ಹೇಳ್ಬೋದು. ನನ್ನ ಲೈಫ್ ಇಷ್ಟು ಖುಷಿಯಾಗಿದೆ ಅಂದರೆ ಇವ್ರು 4 ಜನನೂ ಕಾರಣ ಆ ಖುಷಿಯಾಗಿ ಇಡೋದಕ್ಕೆ. ಹಂಗಾಗಿ ತುಂಬ ಎಮೋಷ್ನಲ್ ಆಗ್ಬಿಡ್ತೀನಿ, ಹಂಗಾಗಿ ರಾಖಿ ಕಟ್ಟಿದ್ಮೇಲೆ ಅಲ್ಲಿ ನಿಂತ್ಕೊಳ್ಳಲ್ಲ, ನಾನು ಬಂದ್ಬಿಡ್ತೀನಿ. ಹಂಗಾಗಿ ಇವತ್ತು ಸ್ವಲ್ಪ ಪೊಂಗಲ್ ತಂದಿದ್ನಲ್ವ, ಅದು ತಿನ್ನಿಸ್ಬಿಟ್ಟು ನಾನು ಬಂದ್ಬಿಟ್ಟೆ. ಎಲ್ಲರಿಗೂ ಅಷ್ಟೇ ಅಲ್ವಾ, ಅಕ್ಕ ತಂಗಿರಿಗೆ ಸ್ವಲ್ಪ ಎಮೋಷ್ನಲ್ ಆಗ್ಬಿಡ್ತೀವಿ ಈ ಟೈಮಲ್ಲಿ. ಥ್ಯಾಂಕ್ ಯು ಫಾರ್